ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಮನಿ ರಿಕವರಿ ಪೇಪರ್ ಕಾಡಿಗೆ ಉಪಾಯವನ್ನು ಯಾವ ರೀತಿ ಮಾಡುವುದು, ಏನೇನು ಸಾಮಗ್ರಿಗಳು ಬೇಕು, ಯಾವ ವಾರ ಮಾಡಬೇಕು, ಎಷ್ಟು ವಾರ ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಕೊಟ್ಟಿರುವ ದುಡ್ಡು ಬರಲಿಕ್ಕೆ ಈ ಉಪಾಯ ಮಾಡಬೇಕು. ನಾವು ಯಾರಿಗೆ ಕೊಟ್ಟಿರ್ತೀವೋ ಅವರು ನಮಗೆ ಕೊಡದಲೇ ತುಂಬ ಎಣಗಿಸ್ತಾ ಇರ್ತಾರೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಏನೇನೋ ರೀಸನ್ ಹೇಳ್ತಾ ಇರ್ತಾರೆ. ಮತ್ತು ಮನೆಯಲ್ಲಿದ್ದರೂ ಕೇಳೋಕೆ ಹೋದಾಗ ಇಲ್ದಲೇ ಇರುವಂತಹ ಒಂದು ನೆಪ ಹೇಳುತ್ತಾರೆ. ಅಂತಹ ಒಂದು ಸಂದರ್ಭಕ್ಕೆ, ಅಂತಹ ಒಂದು ಪರಿಸ್ಥಿತಿಗೆ ಮಾಡುವಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಉಪಾಯ ಅಂತಲೇ ಹೇಳಬಹುದು. ಪೂರ್ತಿಗೆ ನಂಬಿಕೆ ಇಟ್ಟು ಮಾಡಬೇಕು, ಪೂರ್ತಿ ಪರಿಪೂರ್ಣವಾದಂತಹ ನಂಬಿಕೆ ವಿಶ್ವಾಸ ಇಟ್ಟು ಮಾಡಬೇಕು, ಅಪನಂಬಿಕೆ ಇಟ್ಟು ಮಾಡಬಾರದು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದ್ರೂ ಮಾಡಬಹುದು. ಮಂಗಳವಾರ ಮಾಡುವಂತಹದ್ದು ಈ ಉಪಾಯನ, ಮಂಗಳವಾರ ಮಾಡುವಂತಹ ಒಂದು ಅದ್ಭುತವಾದಂತಹ ಉಪಾಯ. ಕೊಟ್ಟಿರುವ ದುಡ್ಡು ಅವರೇ ಬಂದು ಕೊಡುವ ಮನಸ್ಸು ಬರುತ್ತದೆ. ಈ ಒಂದು ಉಪಾಯ ಮಾಡೋದಂದರೆ ಕೊಟ್ಟಿರುವಂತಹ ದುಡ್ಡು ಅವರೇ ಬಂದು ಕೊಡುವಂತಹ ಮನಸ್ಸು ಬರುತ್ತದೆ. ದೇವರ ಮನೆಯಲ್ಲಿ ಅವರಿಗೆ ಹೆಸರು ಹೇಳಿಕೊಂಡು ಮಾಡಬೇಕು. ದೇವರ ಮನೆಯಲ್ಲಿ ಅವರ ಹೆಸರು ಹೇಳಿಕೊಂಡು ಮಾಡಬೇಕು. ಈ ಉಪಾಯ ಮಾಡುವುದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಿಳೆದೆಲೆ, ಅಡಿಕೆ, ಪಚ್ಚಕರ್ಪೂರ, ವೈಟ್ ಶೀಟ್, ಇಷ್ಟು ಸಾಮಗ್ರಿಗಳು ಬೇಕು. ಬಿಳೆದೆಲೆ ಮೇಲೆ ಪಚ್ಚಕರ್ಪೂರ ಹಚ್ಚಿ, ಈ ಬಿಳೆದೆಲೆ ಇರುತ್ತಲ್ಲ ಆ ಬಿಳೆದೆಲೆಯ ಮೇಲೆ ಪಚ್ಚಕರ್ಪೂರ ಹಚ್ಚಿ ಪ್ಲೇಟ್ಗೆ ಕಾಟಿಗೆ ಬರೋ ತರಹ ಇಡಬೇಕು. ಒಂದು ವೈಟ್ ಶೀಟ್, ಈ ವೈಟ್ ಶೀಟ್ ಇದೆಯಲ್ಲ, ಆ ವೈಟ್ ಶೀಟ್ಗೆ ನಾವು ಆ ಪೇಪರ್ ಮೇಲೆ ಕರ್ಪೂರ ಹಾಕಿ ಈ ರೀತಿ ಹಚ್ಚಬೇಕು. ಅದು ಕಾಟಿಗೆ ಬರುತ್ತಲ್ಲ, ಆ ಕಾಟಿಗೆ ಬಂದಿರೋದನ್ನು ಒಂದು ಡಬ್ಬಿಗೆ ಹಾಕಿ ಶೇಖರಿಸಿಟ್ಕೋಬೇಕು. ಅದನ್ನು ಒಂದು ಡಬ್ಬಿಗೆ ಹಾಕಿ, ಕಾಟಿಗೆ ಏನು ಬಂದಿರೋದನ್ನು ಒಂದು ಡಬ್ಬಿಗೆ ಹಾಕಿ ವೈಟ್ ಪೇಪರ್ಗೆ ಅದನ್ನು, ಅವ್ರು ಯಾರು ನಮಗೆ ಹಣವನ್ನು ಕೊಡ್ತಾರೋ ಆ ಹಣದ ಹೆಸರನ್ನು ಯಾರು ಕೊಡಬೇಕೋ ಅಂಥವರ ಹೆಸರನ್ನು ಅದರಲ್ಲಿ ನಾವು ಬರಿಬೇಕು. ಮಧ್ಯದ ಬೆರಳಲ್ಲಿ ಯಾರು ದುಡ್ಡು ಕೊಡಬೇಕೋ ಅಂಥವರ ಹೆಸರನ್ನು ಮಧ್ಯದ ಬೆರಳಲ್ಲಿ ಬರೆಯುವುದನ್ನು, ಇದಿರುತ್ತಲ್ಲ ಆ ಕಪ್ಪು ಕಾಟಿಕೆ ಅದನ್ನು ಒಂದು ಡಬ್ಬಿಗೆ ಹಾಕಿ ಶೇಖರಿಸಿಡಬೇಕು. ಈ ಕಾಟಿಕೆನ ಶೇಖರಿಸಿದಂಥ ನಂತರ ಮಧ್ಯದ ಬೆರಳಿನಲ್ಲಿ, ಆ ಮಧ್ಯದ ಬೆರಳಿನಲ್ಲಿ ನಮಗೆ ಯಾರು ದುಡ್ಡು ಕೊಡಬೇಕೋ ಅವರ ಹೆಸರನ್ನು ಬರಿಬೇಕು. ಮಧ್ಯದ ಬೆರಳಲ್ಲೇ ಬರಿಬೇಕು, ಬೇರೆ ಯಾವ ಬೆರಳೂ ಯೂಸ್ ಮಾಡಬಾರ್ದು. ಅವ್ರ ಹೆಸರೇನಿದೆಯೋ ಅವರ ಹೆಸರನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಮನಸ್ಪೂರ್ವಕವಾಗಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು, ನಮಗೆ ಕೊಡಬೇಕಾದಂಥವ್ರ ದುಡ್ಡು ಕೊಡಲಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು, ಮಧ್ಯದ ಬೆರಳಲ್ಲಿ ಯಾರು ದುಡ್ಡು ಕೊಡಬೇಕಂಥವ್ರ ಹೆಸರು ಬರೆದು, ಇದನ್ನು ಬರಿಬೇಕಾದ ದಕ್ಷಿಣದ ಕಡೆ ಮುಖ ಮಾಡಿ ಬರಿಬೇಕು. ದಕ್ಷಿಣದ ಕಡೆ ಮುಖ ಮಾಡಿ ಬರಿಬೇಕು. ಪ್ರತಿ ಮಂಗಳವಾರ ಮಾಡಬೇಕು ಇದನ್ನು, ಪ್ರತಿ ಮಂಗಳವಾರ ಮಾಡಬೇಕು. 9 ವಾರ ಮಾಡಬೇಕು ಇದನ್ನು, 9 ವಾರ ಮಾಡಬೇಕು. ನಂತರ ಇದನ್ನು ಏನು ಮಾಡಬೇಕಂದ್ರೆ, ಈ ಪೇಪರನ್ನು ವಿಳೆದೆಲೆ ಅಡಿಕೆ ಇಟ್ಟಿರ್ತೀವಲ್ಲ ಅದರ ಮೇಲೆ ಇಟ್ಟು, ಅದರ ಮೇಲೆ ಭಾರವಾದಂತಹದ ಏನಾದರೂ ಭಾರ ಇಡಬೇಕು. ಯಾವುದಾದ್ರೂ ಏನಾದರೂ ಭಾರ ಇರುತ್ತಲ್ಲ ಆ ಭಾರ ಇಡಬೇಕು ಆ ಪೇಪರ್ ಮೇಲೆ. ಜಸ್ಟ್ ಹಿಂಗಿಟ್ಟರೆ ಅದು ಪೇಪರ್ ಮೇಲೆ ಪ್ರೆಸ್ ಆಗುತ್ತೆ. ಇದನ್ನು ಯಾರಿಗೂ ಹೇಳಬಾರ್ದು. ಇದನ್ನು ಮಾಡಿರ್ತೀವಲ್ಲ ಮನೆಯಲ್ಲೇ ಆಗಲಿ, ಫ್ರೆಂಡ್ಸಲ್ಲೇ ಆಗಲಿ, ಮನೆಯಲ್ಲಿ ನಮ್ಮ ಯಾರು ಈಗ ದುಡ್ಡು ಕೊಡಬೇಕಂತ ಅಂದ್ಕೊಂಡಿರ್ತಾರೆ, ನಮಗೆ ಕೊಡಲ್ಲ ತುಂಬ ಅನ್ನಿಸ್ತಿರ್ತಾರೆ, ಅದು ಸ್ವತಃ ಗಂಡಂಗೂ ಹೇಳಬಾರ್ದು, ಮಕ್ಕಳಿಗೂ ಹೇಳಬಾರ್ದು, ಅತ್ತೆ ಮಾವು ಯಾರಿಗೂ ಹೇಳಬಾರ್ದು. ಯಾರು ಮಾಡಿರ್ತಾರೋ ಅವರೇ, ಅದನ್ನ 9 ವಾರದೊಳಗಾಗಿ ಅದು ನಮಗೆ ಬಂದು ಸೇರುತ್ತದೆ ಅಂತಲೇ ಹೇಳ್ಬೋದು. ಯಾರು ನೋಡಲೂಬಾರ್ದು, ಯಾರಿಗೂ ಹೇಳಲೂಬಾರ್ದು. ಸಂಕಲ್ಪ ಬಲವಾಗಿರಬೇಕು. ನಾವು ಸಂಕಲ್ಪ ಅಂದರೆ ಬಲವಾಗಿರಬೇಕು ಅಂತ ಅಂದರೆ, ಪರಿಪೂರ್ಣವಾದಂತಹ ನಂಬಿಕೆ ವಿಶ್ವಾಸ ಇಟ್ಟು ಮಾಡಿದರೆ ಅದು ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು. ಪೇಪರ್ನ ಹರಿಯೋ ನೀರಿಗೆ ಬಿಡಬೇಕು. ಇದಂಥ ಪೇಪರ್ ಇರುತ್ತಲ್ಲ, ನಾನು ಬರೆದಿದ್ದಂತಹ ಪೇಪರನ್ನು ಯಾರು ನೋಡ್ದಂಗೆ, ಯಾರು ಕಾಣ್ದಂಗೆ ಇಡಬೇಕು, ಯಾರಿಗೂ ಹೇಳಬಾರ್ದು. ಅದಾದಂಥ ನಂತರ 9 ವಾರದಾಗ, ಮಂಗಳವಾರ ಮುಗಿದ ನಂತರ 9ನೇ ಬುಧವಾರ ಅದನ್ನು ಹರಿಯೋ ನೀರಿಗೆ ಬಿಡಬೇಕು. ಇದು ಒಂದು ಅದ್ಭುತವಾದಂಥ ಉಪಾಯ ಅಂತಲೇ ಹೇಳ್ಬೋದು. ಇದು ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ
ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.